ಫೆಬ್ರವರಿ 22 ಮಾರ್ಚ್ 1 ತಾರೀಕು ತನಕ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕಿದೆ. ಈಗಾಗಲೇ ನಾವೆಲ್ಲ ಸಕಲ ಸಿದ್ಧತೆಗಳನ್ನು ಸಹ ಮಾಡಿಕೊಂಡಿದ್ದೇವೆ. ಸರ್ಕಾರದಿಂದ ನಮಗೆ ಈಗಾಗಲೇ ಮೈನಾರಿಟಿ ಡಿಪಾರ್ಟ್ಮೆಂಟ್ ಕೋಟಿ ರೂಪಾಯಿ ಬಿಡುಗಡೆಯಾಗಿ ನಾವು ಬೆಟ್ಟದ ಸುತ್ತಲಿನ ಒಳಗಿನ ಒಂದು ಕಾಮಗಾರಿಯ ಕೆಲಸವನ್ನು ಗ್ರಾನೈಟ್ ಹಾಸುವಿಕೆ ಇಂತಹ ಕೆಲವು ಕೆಲಸಗಳನ್ನು ಮಾಡಿದ್ದೇವೆ. ಡೆಕೋರೇಟಿವ್ ಲೈಟ್ಸ್ ಇದು ಅಲ್ಪಸಂಖ್ಯಾತ ವಿಭಾಗದಿಂದ ನಮಗೆ ಬಂದಿದೆ. ಮುಖ್ಯಮಂತ್ರಿಯವರು ನಮಗೆ ಇನ್ನು ಮುಂದೆ ಒಂದು ಪ್ರವಚನ ಮಂದಿರ ಮಾಡಬೇಕು ಅಂತ ನಾವು ತಿಳ್ಕೊಂಡಿದ್ದೇವೆ. ಅದಕ್ಕೋಸ್ಕರ 50 ಲಕ್ಷ ರೂಪಾಯಿ ಅನುದಾನವನ್ನು ಈಗ ಇಟ್ಟಿರ್ತಾರೆ. ಪ್ರತಿ 12 ವರ್ಷಕ್ಕೊಮ್ಮೆ ನಡೆಯುವ ಬೇಳೂರಿನ ಭಗವಾನ್ ಬಾಹುಬಲಿ ಸ್ವಾಮಿ ಮಹಾಮಸ್ತಾಭಿಷೇಕ ನಾಳೆ ಅಂದರೆ ಫೆಬ್ರವರಿ 22 ಮಾರ್ಚ್ 1 ನಡೆಯಲಿದ್ದು, ಈಗಾಗಲೇ ಸಿದ್ಧತೆಗಳು ಪೂರ್ಣಗೊಂಡಿವೆ. ಈ ವಿಶೇಷ ಕಾರ್ಯಕ್ರಮದ ಬಗ್ಗೆ ಮಸ್ತಾಭಿಷೇಕ ಸಮಿತಿ ಕಾರ್ಯಾಧ್ಯಕ್ಷರಾದ ಅಳದಂಗಡಿ ಅರಮನೆಯ ತಿಮ್ಮಣ್ಣರ್ಸ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರು ಮಾತನಾಡಿದ್ದಾರೆ. ನಮ್ಮ ಬೇಳೂರಿನ ಬಾಹುಬಲಿಯ ಮಹಾಮಸ್ತಕಾಭಿಷೇಕ ಇದು 22 ಫೆಬ್ರವರಿ 22 ಮಾರ್ಚ್ 1 ತಾರೀಕು ತನಕ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕಿದೆ. ಈಗಾಗಲೇ ನಾವೆಲ್ಲ ಸಕಲ ಸಿದ್ಧತೆಗಳನ್ನು ಸಹ ಮಾಡಿಕೊಂಡಿದ್ದೇವೆ. ಅಟ್ಟಳಿಗೆ ವ್ಯವಸ್ಥೆ ಎಲ್ಲ ಪೂರ್ಣಗೊಂಡಿದೆ. ಈಗಾಗಲೇ ಪೂಜೆಗೆ ಬೇಕಾದಂಥ ಎಲ್ಲ ವ್ಯವಸ್ಥೆ ಸಿದ್ಧತೆಗಳು ಸಹ ಎಲ್ಲ ಮುಗಿದು ಹೋಗಿದೆ. ಅನ್ನ ಸಂತರ್ಪಣೆಗೆ ಬೇಕಾದಂಥ ವ್ಯವಸ್ಥೆ ಸಹ ಆಗಿದೆ. ತದನಂತರ ಬಹಳ ಪ್ರಾಮುಖ್ಯವಾದಂತಹ ಇಲ್ಲಿ ಜನರು ಬರುವಾಗ ಬಾರಿಗೆ ಬೇಕಾದಂಥ ವ್ಯವಸ್ಥೆ, ಪಾರ್ಕಿಂಗ್ ವ್ಯವಸ್ಥೆ, ಇದಕ್ಕೆ ಬೇಕಾದಂಥ ಎಲ್ಲ ಸಕಲ ಸಿದ್ಧತೆಗಳನ್ನು ಸಹ ನಾವು ಭಾಳ ಒಳ್ಳೆ ರೀತಿಯಿಂದ ಅಚ್ಚುಕಟ್ಟಾಗಿ ನಾವು ನಿರ್ವಹಿಸಿದ್ದೇವೆ. ಎಲ್ಲ ಡಿಪಾರ್ಟ್ಮೆಂಟಿಂದ ಸರ್ಕಾರದ ವತಿಯಿಂದ ನಮಗೆ ಪೂರ್ಣ ಸಹಕಾರ ಸಿಕ್ಕಿದೆ. ಇದಕ್ಕೆ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ಮತ್ತು ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತದೆ ಅಂತ ಹೇಳಿ ನನಗೆ ತುಂಬ ಸಂತೋಷ ಆಗ್ತದೆ. ಸರ್ಕಾರದಿಂದೆಲ್ಲ ಯಾವ ರೀತಿ ಅನುದಾನ ಎಲ್ಲ ಬಂತು ಸರ್? ಎಷ್ಟೆಲ್ಲ ಬಂತು, ಹೇಗೆ ಬಂತು? ಸರ್ಕಾರದಿಂದ ನಮಗೆ ಈಗಾಗಲೇ ಮೈನಾರಿಟಿ ಡಿಪಾರ್ಟ್ಮೆಂಟ್ ಕೋಟಿ ರೂಪಾಯಿ ಬಿಡುಗಡೆಯಾಗಿ ನಾವು ಬೆಟ್ಟದ ಸುತ್ತಲಿನ ಒಳಗಿನ ಒಂದು ಕಾಮಗಾರಿಯ ಕೆಲಸವನ್ನು ಗ್ರಾನೈಟ್ ಹಾಸುವಿಕೆ ಇಂತಹ ಕೆಲವು ಕೆಲಸಗಳನ್ನು ಮಾಡಿದ್ದೇವೆ. ಅದರ ಜೊತೆಗೆ 2 ಬಹಳ ಪುರಾತನವಾದಂತಹ ದೇವಾಲಯಗಳಿದೆ, ಅದರ ಜೀರ್ಣೋದ್ಧಾರ ಸಹ ಮಾಡಿಕೊಂಡಿದ್ದೇವೆ ನಾವು. ಮತ್ತೆ ಲೈಟಿಂಗ್ ವ್ಯವಸ್ಥೆ, ಡೆಕೋರೇಟಿವ್ ಲೈಟ್ಸ್ ಇದು ಅಲ್ಪಸಂಖ್ಯಾತ ವಿಭಾಗದಿಂದ ನಮಗೆ ಬಂದಿದೆ. KEB ವತಿಯಿಂದ ನೂತನವಾದಂತಹ ಟ್ರಾನ್ಸ್ಫಾರ್ಮರ್ ಹಾಕಿ ಮತ್ತೆ ಬೇಕಾದಂತಹ ಕಡೆ ಶಿಫ್ಟ್ ವೈರ್ ಶಿಫ್ಟ್ ಮಾಡೋದು ಇಂತಹ ಕೆಲಸಗಳು ಸಹ ಆಗಿದೆ. ಮತ್ತೆ ಇನ್ನು ನಮ್ಮ ಡಿಸ್ಟಿಕ್ ವ್ಯವಸ್ಥೆಯಿಂದ ನಮ್ಮ ಬೆಟ್ಟದ ಸುತ್ತಲಿನ ಡಾಮರೀಕರಣದ ಕೆಲಸ ಸಹ ಆಗಿದೆ. ಅದರ ಜೊತೆಗೆ ನಮಗೆ 2 ಬೋರ್ವೆಲ್ ಮತ್ತು ವಾಟರ್ ಸಪ್ಲೈ ವ್ಯವಸ್ಥೆ ಎಲ್ಲ ಸರ್ಕಾರದ ವತಿಯಿಂದ ಮಾಡಿಕೊಟ್ಟಿದ್ದಾರೆ. ಈ ರೀತಿ ಹೇಳುವುದಾದರೆ ಈ ಸಲದ ಮಹಾಮಸ್ತಕಾಭಿಷೇಕದಲ್ಲಿ ಸರ್ಕಾರದ ಪೂರ್ಣ ಪ್ರಮಾಣದ ನಮಗೆ ಸಹಕಾರ ಸಿಕ್ಕಿದೆ ಅಂತೇಳಿ ತುಂಬ ಸಂತೋಷಪಡ್ತೇವೆ. ಮುಖ್ಯಮಂತ್ರಿಯವರು ಏನಾದರೂ ವಿಶೇಷ ಅನುದಾನ ಕೊಟ್ಟಿದ್ದಾರಾ? ಮುಖ್ಯಮಂತ್ರಿಯವರು ನಮಗೆ ಇನ್ನು ಮುಂದೆ ಒಂದು ಪ್ರವಚನ ಮಂದಿರ ಮಾಡಬೇಕು ಅಂತ ನಾವು ತಿಳ್ಕೊಂಡಿದ್ದೇವೆ. ಅದಕ್ಕೋಸ್ಕರ 50 ಲಕ್ಷ ರೂಪಾಯಿ ಅನುದಾನವನ್ನು ಈಗಾಗಲೇ ಇಟ್ಟಿರ್ತಾರೆ. ನಾವು ತಗೊಂಡು ಕೆಲಸ ಪ್ರಾರಂಭ ಮಾಡಿಲ್ಲ, ಅದಕ್ಕೊಂದು ಅನುದಾನ ಈಗಾಗಲೇ ಇಟ್ಟಿರ್ತಾರೆ. ಎಷ್ಟು ಜನ ನಿರೀಕ್ಷೆ ಮಾಡ್ತಿದ್ದೀರಿ ಸರ್ ಈ ಒಂದು? ಪ್ರತಿದಿನ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು 25,000 ರಿಂದ 30,000 ಜನ ಬರಬಹುದು ಅಂತ ಹೇಳುವಂಥ ಆಲೋಚನೆ ಇದೆ. ಶನಿವಾರ ದಿವಸ ಮತ್ತು ಆದಿತ್ಯವಾರ ದಿವಸ ಸುಮಾರು 50,000 ಜನ ಬರುವ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಕಡೆಯಿಂದ ಏನೆಲ್ಲ ಕೆಲಸಗಳು ನಡೀತಾ ಉಂಟು? ನಾಳೆಗೆ ಈ ಕೆಲಸ ಪೂರ್ಣ ಆಗ್ತದೆ. ಗೊಮ್ಮಟೇಶ್ವರನ ಅಕ್ಕಪಕ್ಕದಲ್ಲಿ ಎಲ್ಲ ಕೂಡ ವಿಶೇಷವಾಗಿ ಅಲಂಕಾರವನ್ನು ಮಾಡುವಂತಹ ಜವಾಬ್ದಾರಿ ನಮ್ಮಲ್ಲಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.